ನಮಸ್ಕಾರ. ಮಂಜುಳಗಾನ ನಿತ್ಯ ನೂತನ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಗಣೇಶೋತ್ಸವ ಅಂದ್ರೆ ಇಡೀ ಬೆಂಗಳೂರೇ ಸಂಭ್ರಮ ಪಡುವಂತಹ ಉತ್ಸವ. ಈ ಗಣೇಶನ ಪೆಂಡಾಲ್ನಲ್ಲಿ ನಡೆಯುವ ಕಾರ್ಯಕ್ರಮಗಳ ಗಮ್ಮತ್ತೇ ಬೇರೆ. ಈ ವರ್ಷದ ವಿಶೇಷ ಅಂದ್ರೆ ಕನ್ನಡ ಚಿತ್ರರಂಗದ ಘಟಾನುಘಟಿ ಸಂಗೀತಗಾರರೆಲ್ಲ ಸೇರಿ ಒಂದೇ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಗಣೇಶನ ಮುಂದೆ ಸೆಪ್ಟೆಂಬರ್ 10ರಂದು ನಡೆಯುವ ಈ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನೋಡುವ ಆಸೆ ನಿಮಗಿದೆಯಾ? ಹಾಗಾದ್ರೆ ಬನ್ನಿ. ಎಲ್ಲಿ ಮೆಲ್ಲುಸಿರೆ ಸವಿಗಾನ, ಕಲಾವಿದರ ಕಲರವವೇ ತನನ. ಹೌದು, ತಾಳ ಮೇಳ ಸೇರಿರುವ ಜಾಗವಿದು. ಇಲ್ಲಿರೋರೆಲ್ಲ ಕಲಾವಿದರು, ಸಂಗೀತವನ್ನೇ ಉಸಿರಾಗಿಸಿಕೊಂಡವರು. ಸೆಪ್ಟೆಂಬರ್ 10ರಂದು ಬಸವನಗುಡಿಯ ಎಪಿಎಸ್ ಕಾಲೇಜಿನ ಆವರಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ರಿಹರ್ಸಲ್ ಇಲ್ಲಿ ನಡೆಯುತ್ತಿದೆ. ಸುಮ್ಮನೆ ಒಮ್ಮೆ ಆಲಿಸಿ. ಬೆಂಗಳೂರು ಗಣೇಶೋತ್ಸವದ ಕಾರ್ಯಕ್ರಮ ಅಂದ್ರೆ ಅದು ಸಣ್ಣ ಮಾತಲ್ಲ. ದೇಶದ ಖ್ಯಾತ ಕಲಾವಿದರು ಅಲ್ಲಿ ಪ್ರತಿಭಾ ಪ್ರದರ್ಶನ ತೋರಿಸುವ ಜಾಗವದು. ಅಂಥ ವೇದಿಕೆಯಲ್ಲಿ ಈ ಬಾರಿ ಕರ್ನಾಟಕ ಚಲನಚಿತ್ರ ಸಂಗೀತಗಾರರ ಸಂಘದ ಆಯ್ದ 100 ಜನ ಕಲಾವಿದರು ಅಮರ ಮಧುರ ಚಿತ್ರಗೀತೆಗಳ ರಸದೌತಣ ಬಡಿಸಲು ಸಜ್ಜಾಗ್ತಿದ್ದಾರೆ. ಚಲನಚಿತ್ರ ಸಂಗೀತಗಾರರು ಇದ್ದಾರೆ, ಸಿಂಗರ್ಸು, ಆಮೇಲೆ ವಾದ್ಯಗಾರರು ಎಲ್ಲ ಸುಮಾರು 50ಕ್ಕಿಂತ ಮೇಲ್ಪಟ್ಟ ಗಾಯಕರು, ಅಂದರೆ ಹಳಬರು ಹೊಸಬರು. 50ಕ್ಕಿಂತ ಜಾಸ್ತಿ ಸಿಂಗರ್ಸು, 40ಕ್ಕಿಂತ ಜಾಸ್ತಿ ವಾದ್ಯಗಾರರು. ಹಾಡು ಹಳೆಯದಾದರೇನು, ಅದರ ಸವಿ ನಿತ್ಯ ನೂತನ. ಹಾಗೆಯೇ ಹಳೆಯ ಬೇರು ಹೊಸ ಚಿಗುರು ಸೇರಿರುವಂತೆ 50ರ ದಶಕದ ವಾದ್ಯಗಾರರೊಂದಿಗೆ ಸೇರಿಕೊಂಡು ಇಂದಿನ ಹುಡುಗರು ಮತ್ತೆ ಅಂದಿನ ಸಂಗೀತದ ಗುಂಗನ್ನ ಹುಟ್ಟಿಸಲಿದ್ದಾರೆ. ದೊಡ್ಡ ಆರ್ಕೆಸ್ಟ್ರಾ ಹಳೆ ಕಾಲದಲ್ಲಿ ನಡೀತಿದ್ದಂಥ ರೀತಿಯಲ್ಲಿ ಒಂದು 20 ಜನ ಪರ್ಕಷನ್ಸ್, ಒಂದು 5-6 ಡೋಲಕ್ಕು, 5-6 ತಬ್ಲಾ, 4-5 ಆಫ್ರೋ ಪರ್ಕಷನ್ಸು, 3-4 ಜನ ಡ್ರಮ್ಸು, 5-6 ಕೀಬೋರ್ಡು, ಎಲ್ಲ ಫ್ಲೂಟ್ಸು, ಸಿತಾರ ಎಲ್ಲ ಒರಿಜಿನಲ್ ಆಗಿ ಕೇಳುವಂಥ ಭಾಗ್ಯ ನಮಗೆಲ್ಲ ಬಹಳ ಕಮ್ಮಿ ಆಗಿದೆ. ಆ ವೇದಿಕೆಗೆ ಸರಿ ತೂಗೋ ಹಂಗೆ ನಾವು ನಮ್ಮೆಲ್ಲ ಮ್ಯೂಸಿಷಿಯನ್ ಸೇರಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ನಿರ್ಧಾರ ಮಾಡಿ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಕೀಪ್ಯಾಡ್ನಲ್ಲಿ ರೆಕಾರ್ಡರ್ ಮ್ಯೂಸಿಕ್ ಹಾಕ್ಕೊಂಡು ಏಕತಾನತೆ ಹುಟ್ಟಿಸುವ ಆರ್ಕೆಸ್ಟ್ರಾದಂತಲ್ಲ ಈ ಕಾರ್ಯಕ್ರಮ. ಇಲ್ಲಿರೋರಲ್ಲಿ ಎಷ್ಟೋ ಜನ ಕಳೆದ 50 ವರ್ಷಗಳಿಂದ ಚಿತ್ರರಂಗಕ್ಕೆ ದುಡಿದು ಸೂಪರ್ ಹಿಟ್ ಹಾಡುಗಳನ್ನ ಕೊಟ್ಟವರಿದ್ದಾರೆ. ತೆರೆಮರೆಯಲ್ಲಿ ದುಡಿದ ಅದೆಷ್ಟೋ ಸಂಗೀತಗಾರರು ಇದೀಗ ಈ ವೇದಿಕೆಯಲ್ಲಿ ಅದೇ ಮ್ಯಾಜಿಕ್ ಅನ್ನ ಮರು ಸೃಷ್ಟಿಸಲಿದ್ದಾರೆ. ಬೇಡರ ಕಣ್ಣಪ್ಪನಿಂದ ಮೊದಲುಗೊಂಡು ಪ್ರೇಮಲೋಕದವರೆಗಿನ ಜನಪ್ರಿಯ ಹಾಡುಗಳು ಇಲ್ಲಿ ಮತ್ತೆ ಸೃಷ್ಟಿಯಾಗಲಿವೆ. ಬಿಕೆ ಸುಮಿತ್ರ, ಶಿವಮೊಗ್ಗ ಸುಬ್ಬಣ್ಣ, ಅರ್ಚನಾ ಉಡುಪ, ಆಕಾಂಕ್ಷ ಬಾದಾಮಿ ಸೇರಿದಂತೆ ಹಿರಿಯ ಗಾಯಕರು ಇಲ್ಲಿ ರಿಹರ್ಸಲ್ ನಡೆಸುತ್ತಿದ್ದಾರೆ. ಕೆಎಸ್ಎಲ್ ಸ್ವಾಮಿಯಂತಹ ಹಿರಿಯ ಕಲಾವಿದರು ಸಹ ಇಲ್ಲಿ ಹಾಡುವ ಸಡಗರದಲ್ಲಿದ್ದಾರೆ. ಆವಾಗ ನಾನು 38 ವರ್ಷಕ್ಕೆ ಹಿಂದೆ ಹಾಡು ಹೇಳ್ಬಿಟ್ನು, ಆವಾಗಿನಿಂದ ಅದು ಪ್ರೈವೇಟಲ್ಲಿತ್ತು, ಈಗ ಪಬ್ಲಿಕ್ಕಲ್ಲಿ ಹಾಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡೋ ವಿಷಯ. ಆಮೇಲೆ ದಿನ ಹಾಡುವವ್ರ ಜೊತೇಲಿ
ನನ್ನ ಅಪರೂಪ ಕಾಡೋ ನಾನು ಮಾಡುವಾಗ ನನಗೆ ಒಂದು ಉತ್ತರ ಭಯನೂ ಇದೆ ಆದರೆ ಎಲ್ಲರೂ ಚೆನ್ನಾಗಿ ಆಯಿತು ರಿಹರ್ಸಲ್ ಅಂದ್ರು ಆ ಖುಷಿನೂ ಇದೆ ಈ ರಿಹರ್ಸಲ್ ನೋಡ್ತಿದ್ರೆ ಸಾಕು ಸಂಗೀತ ಕಾರ್ಯಕ್ರಮ ಹೀಗಿರುತ್ತೆ ಅಂತ ಊಹಿಸಬಹುದು ಯಾಕಂದ್ರೆ ಇಲ್ಲಿ ಈಗಿನ ಆರ್ಕೆಸ್ಟ್ರಾಗಳಲ್ಲಿರುವಂತೆ ತೋರಿಕೆಗಾಗಿ ಸಂಗೀತಗಾರರಿಲ್ಲ ವೇದಿಕೆ ಮೇಲೆ ಕನಿಷ್ಠ 40 ಅತ್ಯುತ್ತಮ ಅನ್ನುವಂತಹ ವಾದ್ಯಗಾರರು ಇರ್ತಾರೆ 60 ಕ್ಕೂ ಹೆಚ್ಚು ಗಾಯಕರಿರ್ತಾರೆ ತಬಲಾ ಸಿತಾರ್ ಕೊಳಲು ಸೇರಿದಂತೆ ಚಿತ್ರದಲ್ಲಿ ಬಳಕೆಯಾದ ನೈಜ ವಾದ್ಯಗಳನ್ನೇ ಇಲ್ಲಿ ಬಳಸಲಾಗುತ್ತಿದೆ ಇಂಥ ಹಾಡುಗಳನ್ನು ಅದೆಷ್ಟು ಸಾರಿ ಕೇಳಿದ್ರೂ ಮತ್ತೆ ಮತ್ತೆ ಕೇಳಬೇಕನ್ಸುತ್ತೆ ನಿಮಗೆ ಹಾಗೆನಿಸಿದ್ದೇ ನಿಜವಾದ್ರೆ ತಪ್ಪದೇ ಸೆಪ್ಟೆಂಬರ್ 10ರಂದು APS ಕಾಲೇಜು ಆವರಣಕ್ಕೆ ಬನ್ನಿ 50 ದಶಕದ ಹಾಡುಗಳ ಜೊತೆಗೆ LR ಈಶ್ವರಿಯ ಮಾದಕ ಹಾಡುಗಳು ರಾಜ್ಕುಮಾರ್ ಜಮಾನಾದ ಜನಪ್ರಿಯ ಗೀತೆಗಳು ಪ್ರೇಮಲೋಕದ ತುಂಟ ಸ್ವರಗಳು ಮೈಮರೆಸೋ ರೊಮ್ಯಾಂಟಿಕ್ ಸಾಂಗ್ಗಳು ರಸಿಕರ ಮನ ತಣಿಸಲಿವೆ ನೋಡಿದ್ರಲ್ಲ ರಿಹರ್ಸಲ್ನಲ್ಲೇ ಇಷ್ಟೊಂದು ಚೆನ್ನಾಗಿದ್ರೆ ಇನ್ನು ಕಾರ್ಯಕ್ರಮ ಅದೆಷ್ಟು ಚೆನ್ನಾಗಿರಬಹುದಲ್ವಾ ಗಣೇಶೋತ್ಸವಕ್ಕಾಗಿ ಇಲ್ಲಿ ಇಷ್ಟೊಂದು ತಯಾರಿ ನಡೀತಾ ಇದೆ ಅಂದ್ರೆ ಗಣಪತಿ ಪೆಂಡಾಲಿ ಹೇಗಿರಬಹುದು ಅಲ್ಲಿ ಏನೇನೆಲ್ಲ ತಯಾರಿ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಒಂದೆಡೆ ಶಿವಲಿಂಗ ಮತ್ತೊಂದೆಡೆ ನಂದಿ ಇವರಿಬ್ಬರ ಮಧ್ಯೆ ಕುಳಿತ ಬೃಹದಾಕಾರದ ವಿನಾಯಕ ಕಳೆದ 6-7 ದಿನಗಳಿಂದ ನಿರ್ಮಿಸ್ತಾ ಇರುವ ಮರಳು ಶಿಲ್ಪಕ್ಕೆ ಇದೀಗ ಫೈನಲ್ ಟಚ್ ನೀಡೋ ಸಮಯ ಒರಿಸ್ಸಾದಿಂದ ಬಂದ ಕಲಾವಿದರು ಗಣೇಶನ ತಲೆಯ ಮೇಲೆ ಪೂರಿ ಜಗನ್ನಾಥನ ದೇವಾಲಯದ ಶಿಖರವನ್ನಿಟ್ಟಿರೋದು ವಿಶೇಷ ಕಳೆ ತಂದಿದೆ ಸುಮಾರು 10 ಲಾರಿ ಮರಳಲ್ಲಿ ನಿರ್ಮಿಸಿರುವ 30 ಅಡಿ ಮರಳು ಗಣೇಶ ಮಕ್ಕಳಿಗೆ ಪ್ರಿಯನಾಗೋದ್ರಲ್ಲಿ ಸಂಶಯವಿಲ್ಲ ಅತ್ತ ಮುಖ್ಯ ಗಣೇಶನನ್ನ ಕೂರಿಸಲು ಅದ್ಧೂರಿ ವೇದಿಕೆಯೂ ಸಿದ್ಧವಾಗ್ತಿದೆ ಚಿನ್ನದ ಬಣ್ಣದಲ್ಲಿ ಮಿಂಚುವ ಈ ವೇದಿಕೆ ಗಣೇಶನ ಆಗಮನಕ್ಕಾಗಿ ಕಾಯ್ತಾ ಇದೆ ಪಕ್ಕದಲ್ಲಿಯೇ ಸಿದ್ಧವಾಗ್ತಾ ಇದೆ ಬೃಹತ್ ವೇದಿಕೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನ ಬಂದು ವೀಕ್ಷಣೆ ಮಾಡಿ ಇದರ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಮತ್ತು ಮರಳಿನಿಂದ ಮಾಡಿರೋ ಗಣೇಶ ಬಹುಶಃ ಕರ್ನಾಟಕದಲ್ಲಿ ಈ ಕಲೆಯನ್ನು ಇಷ್ಟೊಂದು ವಿಜೃಂಭಣೆಯಿಂದ ಯಾರೂ ಮಾಡಲಿಕ್ಕಿಲ್ಲ ನಾವು ಕಳೆದ ವರ್ಷ ಕೂಡ ಮಾಡಿದ್ವಿ ಈ ವರ್ಷ ಕೂಡ ಮಾಡಿದ್ದೀವಿ ಮಕ್ಕಳಿಗೆ ತುಂಬ ಆನಂದ ಆಗುತ್ತೆ ದಯವಿಟ್ಟು ಮಕ್ಕಳಿಗೆ ಕರ್ಕೊಂಡು ತೋರಿಸಿ ಇದರ ಸದುಪಯೋಗವನ್ನು ಬೆಂಗಳೂರಿನ ಎಲ್ಲ ನಾಗರಿಕರು ಪಡಿಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀವಿ 9ನೇ ತಾರೀಕಿನಿಂದ 11 ದಿನಗಳ ಕಾಲ ನಡೆಯಲಿರುವ ಬೆಂಗಳೂರು ಗಣೇಶೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ 11 ದಿನಗಳ ಕಾಲ ನಡೆಯುವ ಗಣೇಶೋತ್ಸವ ಸುಮಾರು 2 ಕೋಟಿ ರೂಪಾಯಿ ಬಜೆಟ್ ಹೊಂದಿದೆ ಶ್ರೇಯಾ ಘೋಷಾಲ್ ದಲೀರ್ ಮೆಹಂದಿ ಅರ್ಜುನ್ ಜನ್ಯ ವಿಶೇಷ ಆಕರ್ಷಣೆಯಾಗಿದ್ದಾರೆ ಈ ವಿಶೇಷ ಕಾರ್ಯಕ್ರಮಕ್ಕೆ 1 ಲಕ್ಷ ಜನ ಆಗಮಿಸೋ ನಿರೀಕ್ಷೆ ಇದೆ ಅತ್ತ ಕರ್ನಾಟಕ ಚಲನಚಿತ್ರ ಸಂಗೀತಗಾರರು ತಯಾರಿ ನಡೆಸ್ತಾ ಇರೋದು ಇದೇ ವೇದಿಕೆಗಾಗಿಯೇ ಬಾಲಿವುಡ್ನ ಮಧುರ ಕಂಠದ ಗಾಯಕಿ ಶ್ರೇಯಾ ಘೋಷಾಲ್ ಪಂಜಾಬಿನ ಭಾಂಗ್ರಾ ಶೈಲಿಯ ಬಲ್ಲೆ ಬಲ್ಲೆ ಗಾಯಕ ದಲೀರ್ ಮೆಹಂದಿ ಕೂಡ ಇಲ್ಲಿ ಹಾಡಲಿದ್ದಾರೆ ಒಟ್ನಲ್ಲಿ ಈಗಾಗಲೇ ಬೆಂಗಳೂರು ಗಣೇಶೋತ್ಸವದ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮನೆ ಮನೆಗಳಲ್ಲೂ ಆಚರಿಸುವ ಗಣಪತಿ ಹಬ್ಬ ಇಲ್ಲಿ ಸಾಂಸ್ಕೃತಿಕ ಜಾತ್ರೆಯ ರೂಪ ಪಡ್ಕೊಳ್ತಿದೆ ಜಾತಿ ಧರ್ಮವನ್ನ ಮೀರಿ ಕಲೆಯೇ ಇಲ್ಲಿ ಕೈಬೀಸಿ ಕರೀತಾ ಇದೆ ಜನರನ್ನ ಒಗ್ಗೂಡಿಸ್ತಾ ಇದೆ ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ರಜನಿ ಎಂಜಿ ಸುವರ್ಣ ನ್ಯೂಸ್
ನೋಡಿದ್ರಲ್ಲ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಅಂತ. ಇದು 51ನೇ ವರ್ಷದ ಬೆಂಗಳೂರಿನ ಗಣೇಶೋತ್ಸವ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಭರದಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಸಂಗೀತ ದಿಗ್ಗಜರೇ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಪೆಂಡಾಲ್ ಕೂಡ ರೆಡಿಯಾಗಿದೆ, ಗಣಪನನ್ನು ಕೂರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು 11 ದಿನಗಳ ಕಾಲ ಬೆಂಗಳೂರಿಗರಿಗೆ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಬೆಂಗಳೂರಿನ ಜನರನ್ನು ಇಲ್ಲಿ ಸೆಳೆಯುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಜೊತೆಗೆ ಬೆಂಗಳೂರಿನ ಬಸವನಗುಡಿಯ ಬೆಂಗಳೂರು ಗಣೇಶೋತ್ಸವ ಒಂದು ಕಣ್ಣಿಗೆ ಹಬ್ಬ ಕೂಡ, ಮನಸ್ಸಿಗೆ ಮುದ ನೀಡೋದಂತೂ ಖಂಡಿತ. ಇದರ ಜೊತೆಗೆ ಎಲ್ಲರೂ ಕೂಡ ಈ ಒಂದು ಹಬ್ಬವನ್ನು ಅಥವಾ ಈ ಒಂದು ಹಬ್ಬದ ಖುಷಿಯನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಈ ಹೊತ್ತಿನ ವಿಶೇಷವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.